ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀ ಸುಭಾಷ್ ಚಂದ್ರ ಪಾಟೀಲ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ಪೂಜ್ಯ ಮಾತೋಶ್ರೀ ದ್ರಾಕ್ಷಾಯಿಣಿ ಅಮ್ಮನವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 12ನೇ ಶತಮಾನದ ಶರಣರ ಸಾಹಿತ್ಯಗಳನ್ನು ಆಧುನಿಕ ಕಾಲದಲ್ಲಿ ಉಳಿಸಿಕೊಂಡು ಬೆಳೆಸುತ್ತಿರುವುದು ಕಂಡು ತುಂಬಾ ಸಂತೋಷವಾಗುತ್ತಿದೆ ಎಂದು ಸಮ್ಮೇಳನ ಕುರಿತು ಮಾತನಾಡಿದರು. ಯಶವಂತರಾವ್ ಅಷ್ಟಗಿ, ಶಿವಕಾಂತ್ ಮಹಾಜನ್, ದಿಲೀಪ್ ಆರ್ ಪಾಟೀಲ್, ನೀಲಕಂಠ ಮುಲ್ಲಗೆ, ಮಲ್ಲಿಕನಾಥ್ ಪಾಟೀಲ್ ಕಾಳಗಿ ಸೇರಿದಂತೆ ಇನ್ನೂ ಅನೇಕ ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. 12ನೇ ಶತಮಾನದ ಶರಣರ ಸಾಹಿತ್ಯ ಮತ್ತು ಸಂಸ್ಕೃತಿ ನೀವೆಲ್ಲರೂ ಕೂಡಿ ಈ ಆಧುನಿಕ ಶತಮಾನವರೆಗೂ ಮುಂದುವರೆಸಿಕೊಂಡು ಬಂದಿದ್ದು ನನಗೆ ಕಾಣಿಸಿದ್ದು ತಮ್ಮೆಲ್ಲರದಲ್ಲಿ. ನಿಮ್ಮೆಲ್ಲರ ಆನಂದ, ಶ್ರದ್ಧೆ, ಭಕ್ತಿ, ಉತ್ಸಾಹ ನೋಡಿ ಆ ರಥದ ಮೆರವಣಿಗೆ ನನಗೆ ಅಲ್ಲ, ಅದು ನಿಮ್ಮೆಲ್ಲ ಪ್ರತಿಯೊಬ್ಬರಿಗೂ ಸಲ್ಲುತ್ತದೆ ಎಂದು ಆ ಶರಣರ ಸಾಹಿತ್ಯ ಸಂಸ್ಕೃತಿ ಬೆಳೆಸಿಕೊಂಡು ಹೋಗುತ್ತಿದ್ದೇವೆ ಎಂದು ಅನಿಸುತ್ತದೆ. ಯಾವ ಸಂದೇಹವೂ ಇಲ್ಲ. ನೀವೆಲ್ಲರೂ ನಾವೆಲ್ಲರೂ ಕೂಡಿ ಶರಣರ ಸಂಸ್ಕೃತಿ ಸಾಹಿತ್ಯ ಬೆಳೆಸೋಣ. ಅದರ ಜೊತೆ ಈ ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ನಾವೆಲ್ಲ ಜೋರಾಗಿ ಮತ್ತು ಕಪ್ಪಾಯನ್ನು ಮಾಡಿಸಬೇಕು. ಗುರುವಿಗೆ ಶರಣು ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮಕ್ಕೆ ಶರಣು ಶರಣಾರ್ಥಿ, ಉಪಚಾರಕ್ಕೆಲ್ಲ ನಮಸ್ಕಾರ. ಶರಣೆಂಬುದು ದಾಸೋಹವಯ್ಯ, ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿಗನೆಂದು ಅರಿತು ಪ್ರತಿ ಶರಣಾರ್ಥಿ ಎಂದರೆ ಶಿವ ದರ್ಶನ ದಾಸೋಹವಾಯಿತಯ್ಯ, ಮಹಾದಾಸೋಹಿ ಶರಣ ಬಸವ. ಸಂಸ್ಕೃತಿಯ ನಾಯಕರು ಮಹಾಮಾನವತವಾಗಿ ವಿಶ್ವಗುರು ಬಸವಣ್ಣರನ್ನು ಮತ್ತು ಎಲ್ಲ ಪ್ರಮುಖರನ್ನು ಸ್ಮರಿಸುತ್ತಾ ಮಹಾದಾಸರಿ ಶರಣಬಸವರನ್ನು ಮತ್ತು ಎಲ್ಲ ಪೀಠಾಧಿಪತಿಗಳನ್ನು ಸ್ಮರಿಸುತ್ತಾ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪುಜ್ಯರಾದ ಶ್ರೀ ಶರಭ್ರ ಡಾಕ್ಟರ್ ವೇಣುಸಿದ್ಧ ಶಿವಾಚಾರ್ಯರವರಿಗೂ ಸಾಷ್ಟಾಂಗ ನಮಸ್ಕರಿಸಿ, ಪ್ರಭುತಾಯಿಯವರಿಗೂ ನಮಸ್ಕರಿಸಿ ಮತ್ತು ಶ್ರೀ ಸುಭಾಷ್ ಚಂದ್ರ ಸ್ಮಾರಕ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಬಾಳ ಅಧ್ಯಕ್ಷರಾಗಿರುವ ಸೋದರರಾದ ಶ್ರೀ ಶಂಕರ ಪಾಟೀಲ್ ಅಣ್ಣವರೇ, ಈ ಸಮಯ ಸಂಚರ್ತನಾದ ಸೋದರಾದ ಪ್ರೊಫೆಸರ್ ಯಶವಂತ ಎಸ್ಜಿಯವರೇ, ಶ್ರೀ ಶಿವಶರಣಪ್ಪ ಅವರೇ, ಸೋದರಾದ ಡಾಕ್ಟರ್ ಸುರೇಶ್ ಶರ್ಮಾ ಅವರೇ, ಸೋದರಾದ ಶ್ರೀ ಶಿವಕಾಂತ್ ಮಹಾಜನ್ ಅವರೇ, ಸೋದರಿ ಕುಮಾರಿ ಸುರಭಿ ಅವರೇ, ಗೌರವ ಮತ್ತು ಸೋದರ ನೀಲಕಂಠರಾವ್ ಮುಲ್ಗೆ ಅವರೇ, ಸೋದರ ದಿಲೀಪ್ ಆರ್ ಪಾಟೀಲ್ ಅವರೇ, ಸೋದರಾದ ಶಿವಪ್ರಭು ಪಾಟೀಲ್ ಅವರೇ, ಸುನೀಲ್ ಪಾಟೀಲ್ ಅವರೇ, ಸೋದರಾದ ವಿನೋದ್ ಪಾಟೀಲ್ ಅವರೇ, ಶ್ರೀ ಮಂಜುನಾಥ್ ಪಾಟೀಲ್ ಅವರೇ, ಎಲ್ಲ ಕುಟುಂಬಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಶರಣಬಸವ ವಿದ್ಯಾಲಯದ ಪದಾಧಿಕಾರಿಗಳೇ, ಮೀಡಿಯಾ ಮತ್ತು ಪತ್ರಕರ್ತ ಸೋದರರೇ, ಎಲ್ಲರಿಗೂ ಶರಣು ಶರಣಾರ್ಥಿ ಎಂದು ಮತ್ತೆಲ್ಲ ಶರಣರು ಶರಣು ಶರಣಾರ್ಥಿ ಎಂದು ಸಲ್ಲಿಸುತ್ತೇನೆ. ಸೋದರರು, ಶರಣಗುರುಗಳು ಪ್ರಪ್ರಥಮ ಬಾರಿಗೆ ತಮ್ಮ ಟ್ರಸ್ಟ್ವತಿಯಿಂದ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಮಾಡಿ ನಮಗೆ ಗೌರವಿಸಿದ್ದಾರೆ. ಅದಕ್ಕೆ ಅವರೆಲ್ಲ ಸದಸ್ಯರಿಗೆ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಕಲ್ಯಾಣ ಕರ್ನಾಟಕ ಈ ನೆಲ ಶರಣರ ಧರ್ಮಭೂಮಿ. ಈ ಪವಿತ್ರ ಪುಣ್ಯಭೂಮಿಯಲ್ಲಿ ನಡೆಯುವ ಈ ಸಮ್ಮೇಳನ ಅಧ್ಯಕ್ಷರಾಗಿ ಮಾತನಾಡುವುದು ಪವಿತ್ರ ಎಂದು ನಾನು ಭಾವಿಸಿದ್ದೇನೆ. ಮಡಿಕೆಯ ಮಾಡುವುದೇ ಮಣ್ಣೆ ಮೊದಲು, ತೊಡುಗೆ ಮಾಡುವುದೇ ಮಣ್ಣೇ ಮೊದಲು, ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನ ಅರಿವಡೆ ಶರಣರೇ ಸಂಗಮೇ ಮೊದಲು. ಜಗಜ್ಯೋತಿ ಬಸವಣ್ಣರ ಈ ಮೇಲಿನ ವಚನವು ಶರಣರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವುದು. ಪರಶಿವನನ್ನು ಅರಿಯುವುದಕ್ಕೆ ಆತನ ಆರಾಧಕರಾದ ಶರಣರ ಸಂಘ ಅವರನ್ನು ರಚಿತವಾದ ವಚನ ಸಾಹಿತ್ಯ ಅರಿಯಬೇಕೆಂಬ ಅವರ ನುಡಿ ಶರಣ ಮತ್ತು ವಚನ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ತಿಳಿಯುವುದು. ಶರಣರಿಂದ ಬರೆಯಲ್ಪಟ್ಟ ಸಾಹಿತ್ಯವೇ ವಚನ ಸಾಹಿತ್ಯ. ಅಂತ್ಯವರು ಹೋಗಿ ಬಂದು ಸಾವಿರ ವರ್ಷಗಳಾದರೂ ಬಂದರೂ ಅವರ ಹೊರತು ಇನ್ನೂ ಹೆಚ್ಚಾಗಿದೆ. ಇದೇ ದೇಶ ವಿದೇಶ ಬಸವಾದಿ ಶರಣರ ಕುರಿತು ಸಂಶೋಧನೆಗಳು, ಲೇಖನೆಗಳು, ಚಿಂತನೆಗಳು, ಸಭೆ ಸಮಾರಂಭಗಳು ನಡೀತಾ ಇವೆ. ಅಷ್ಟೇ ಏಕೆ ಈ ಸಾಹಿತ್ಯದ ಹೆಸರಿನಲ್ಲಿ ಇಂಥ ಸಮ್ಮೇಳನಗಳು ನಡೆಯುತ್ತಿವೆ ಎಂದರೆ ಈ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಬಹುದು. ಕನ್ನಡ ಸಾಹಿತ್ಯದ ತಾಯಿ ವಚನ ಸಾಹಿತ್ಯ. ಈ ಭಾಷೆಗಿರುವ ಸರಳತೆ, ಸ್ವಚ್ಛತೆ, ಸೊಬಗತೆ ಮತ್ತು ಸೌಂದರ್ಯತೆ ಜಗತ್ತಿಗೆ ತೋರಿಸಿಕೊಟ್ಟಿದ್ದು ವಚನ ಸಾಹಿತ್ಯ. ಅದಕ್ಕಾಗಿ ಅನುಭವಿಗಳಾದ ಡಾಕ್ಟರ್ ಶಿಶಿ ಬಸವನವರು ಕನ್ನಡಿಗರು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಕಾಣಿಕೆ ವಚನ ಸಾಹಿತ್ಯ ಎಂದು ಹೇಳಿದರು. ಅರ್ಥಪೂರ್ಣವಾದ ಮಾತು ಹೌದು. ಇಡೀ ಭಾರತ ದೇಶಕ್ಕೆ ಕನ್ನಡ ಕಲಿಸಲು ಬಸವಣ್ಣರು ಕಾಶ್ಮೀರ, ಗುಜರಾತ್, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಒರಿಸ್ಸಾ ಹೀಗೆ ಅನೇಕ ರಾಜ್ಯಗಳಿಂದ ಅನೇಕ ಶರಣರು ಕನ್ನಡಕ್ಕೆ ಬಂದು ಕನ್ನಡ ಕಲಿತು
ರಚಿಸುವುದು ಗಮನಾರ್ಹ. ಇಂತಹ ಅದ್ಭುತ ಸಾಹಿತ್ಯಕ್ಕೆ ಪ್ರೇರಣಾ ಶಕ್ತಿ ಅನುಭವ ಮಂಟಪ ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಎಂಬ ಹೆಗ್ಗಳಿಕೆ ಅದು ಪಾತ್ರವಾಗಿದೆ. ಅನುಭವ ಮಂಟಪ ಜಗತ್ತಿನ ಮೊದಲ ಸಂಸದ, ಆದರೆ ವಚನ ಸಾಹಿತ್ಯ ಮೊದಲ ಸಂವಿಧಾನ, ವಚನಕಾರರು ಮೊದಲ ವಚನ ಸಂವಿಧಾನ ರಚನೆಕಾರ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಶರಣ ಸಾಹಿತ್ಯದ ಸಂಗತಿಗಳು, ಶರಣ ಸಾಹಿತ್ಯ ಮುಖ್ಯ ಲಕ್ಷಣವೆಂದರೆ ಗಾಯಕ ಮಹತ್ವ, ದಾಸೋಹ ನಿಷ್ಠೆ, ಸಮಾನತೆ, ಮೂಢನಂಬಿಕೆಗಳ ತಿರಸ್ಕಾರ, ಹೆಣ್ಣು ಮಕ್ಕಳನ್ನು ಗೌರವದಲ್ಲಿ ಕಾಣುವುದು, ಹರಿಷಡ್ವರ್ಗವನ್ನು ಕರೆಸಿಕೊಳ್ಳುವುದು, ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳ ಮಹತ್ವ, ಏಕದೇವ ಉಪಾಸನೆ, ಇಂತಹ ಅನೇಕ ಮಾನವ ಕುಲದ ಉದ್ದಾರತೆಯನ್ನು ಒಳಗೊಂಡ ಲಕ್ಷಣ ಹೊಂದಿರುವುದಲ್ಲದೆ ಈ ಸಾಹಿತ್ಯ ಜನಮಾನಸದ ಇಂದಿಗೂ ಶಾಶ್ವತವಾಗಿ ನೆಲೆಸಿದೆ. ಸಮಾನತೆ ಕೂಡರ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದಯ್ಯ ಎನ್ನುತ್ತ ಎಲ್ಲರನ್ನು ಅಪ್ಪಿಕೊಂಡು ಶರಣರು ಎಲ್ಲರೂ ಒಂದೇ ಎಂಬ ವಿಶ್ವ ಸೋದರತ್ವ ಸಾರುತ್ತ ವಚನ ಮುಖಾಂತರ ವ್ಯಕ್ತಿತ್ವ ವಿಕಾಸವನ್ನು ಪ್ರಯತ್ನಿಸಿದರು. ಅಪ್ಪ, ಅಯ್ಯ, ಅಣ್ಣ ಎಂದು ಈ ಇತಿಮುತ್ತುಗಳು ವಚನ ಸಾಹಿತ್ಯದಲ್ಲಿ ಕಾಣುತ್ತವೆ. ಅಂದ್ರೆ ಕಾಲಾನುಕಾಲದಿಂದ ತುಳಿತಕ್ಕೆ ಒಳಪಟ್ಟವರು ತಮ್ಮ ತಾಕತ್ತು ತೋರಿಸಿಕೊಟ್ಟು ಈ ಸಂದರ್ಭದಲ್ಲಿ ಶರಣರು ಬೇಗ ಸಮಾನತೆ ಮೂರು ಬಗೆಯಾಗಿದೆ. ಒಂದು ವರ್ಣ ಸಮಾನತೆ, ಇನ್ನೊಂದು ವರ್ಗ ಸಮಾನತೆ, ಮತ್ತೊಂದು ಲಿಂಗ ಸಮಾನತೆ. ಮೇಲೆ ಹೇಳಿದಂತೆ ಯಾರಲ್ಲಿ ಯಾರು ಭೇದ ಮಾಡಲಿಲ್ಲ. ಶ್ರೀಮಂತರು, ಬಡರು, ಹೆಣ್ಣು, ಗಂಡು, ಕೆಳವರ್ಗದವರು, ಮೇಲವರ್ಗವರು ಎಂಬ ಭೇದವಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಒಂದು ವಾತಾವರಣ ಕಲಬುರಗಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಪರಮಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರ ನೇತೃತ್ವದ ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂಥ ಈ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ನ ಭೂತು ನ ಭವಿಷ್ಯತಿ ಅನ್ನುವಂತಹ ಹಾಗೆ ಬಹಳ ಅದ್ಧೂರಿಯಾಗಿರ್ತಕ್ಕಂಥ ಮತ್ತು ಅರ್ಥಪೂರ್ಣವಾಗಿರತಕ್ಕಂಥ ವೈಭವಯುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಈ ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವನಗೌಡ ಪಾಟೀಲ್ ಪಾಲಾರವರು ಮತ್ತು ನಾನು ಮತ್ತು ನಮ್ಮ ಎಲ್ಲ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಶರ್ಮಾಜಿಯವರು, ಮಹಾಜನ್ಜಿಯವರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಂಕಟ್ರ ಮುಂಗೇವರು, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ದಿಲೀಪ್ ಪಾಟೀಲ್ ಅವರು, ಸುನೀಲ್ ಕುಮಾರ್ ಪಾಟೀಲ್ ಸರ್ಡಿಗೆಯವರು ಮತ್ತು ವಿನೋದ್ ಕುಮಾರ್ ಪಾಟೀಲ್ ಸರ್ಡಿಗೆಯವರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶಿವಪ್ರಭು ಪಾಟೀಲ್ ಮಹಾನವರವರು ಮತ್ತು ಸಂಯೋಜಕರಾಗಿರ್ತಕ್ಕಂಥ ಮಲ್ಲಿನಾ ಪಾಟೀಲ್ ಕಾಡ್ಗೆಯವರು ಮತ್ತು ಇನ್ನೂ ನಮ್ಮೆಲ್ಲ ಟೀಮ್ ಇದೆ, ನಮ್ಮದೆಲ್ಲ ಸಾಹಿತ್ಯಿಕ ಬಳಗ ಇದೆ, ನಮ್ಮ ಸ್ನೇಹಿತರ ಒಂದು ಕೂಟ ಇದೆ, ಇವರೆಲ್ಲರೂ ಸೇರಿ ಸುಮಾರು ಒಂದು ತಿಂಗಳಿನಿಂದ ಸತತವಾಗಿ ಎಡೆಬಿಡದೆ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ಅವ್ವಾಜಿಯವರ ನೇತೃತ್ವದಲ್ಲಿ ಅವರ ಸರ್ವಾಧ್ಯಕ್ಷರಲ್ಲಿ ಏನು ಕಾರ್ಯಕ್ರಮ ಆಗಿದೆ ಬಹಳ ಯಶಸ್ವಿಯಾಗಿದೆ ಅಂತ ನಾನಂತೂ ಭಾವಿಸಿಕೊಂಡಿದ್ದೇನೆ. ಯಾಕಂತಂದರೆ ಮೆರವಣಿಗೆಯಲ್ಲಿ ಸುಮಾರು 2000 ಹೆಚ್ಚಿನ ಜನರು ಪಾಲ್ಗೊಂಡಿದ್ದರು ಮತ್ತು ಎಲ್ಲ ಕಲಾತಂಡಗಳೊಂದಿಗೆ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ಕಲಾತಂಡಗಳು ಭಾಗವಹಿಸುವುದರ ಜೊತೆಗೆ ಮಹಿಳೆಯರು ವಿಶೇಷವಾಗಿ ಕುಂಭ ಕಳಶಗಳನ್ನು ಹೊತ್ಕೊಂಡು ಬರ್ತಕ್ಕಂಥದ್ದು, ವಚನ ಕಟ್ಟೆಗಳನ್ನು ಹೊತ್ಕೊಂಡು ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಸಾಹಿತ್ಯಿಕ ವಾತಾವರಣ, ಶರಣರ ತತ್ವಗಳ ಮತ್ತೆ ಪುನರ್ವಿಮರ್ಶೆ ಆಗ್ತಕ್ಕಂಥದ್ದು, ಶರಣರು ನಡೆದುಕೊಂಡು ಬಂದಿರತಕ್ಕಂಥ ದಾರಿಯಲ್ಲಿ ನಾವು ಕೂಡ ನಡಿಬೇಕು, ಅವರಿಂದ ಪ್ರೇರಣೆ, ಅವರ ವಚನಗಳಿಂದ ಪ್ರೇರಣೆ ತಗೊಳ್ಬೇಕು ಅನ್ನುವಂಥ ದಿಸೆಯಲ್ಲಿ ಪೂಜ್ಯ ಮಾತೃಶ್ರೀಯವರ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆಯಲ್ಲಿ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿದೆ. ಇವತ್ತು ಸಾಯಂಕಾಲ 4 ಮೀರ್ತಾ ಇದ್ದರು ಕೂಡ ನಮ್ಮಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತ್ಯ ಆಸಕ್ತರು, ಬಸವಾಭಿಮಾನಿಗಳು, ಶರಣ ಚಿಂತಕರು, ಸಾಹಿತಿಗಳು ಮತ್ತು ಎಲ್ಲ ವಿಮರ್ಶಕರು ಎಲ್ಲ ನಾಡಿನ ಮೂಲೆ ಮೂಲೆಯಾದ್ಯಂತ ಬಂದಿದ್ದಾರೆ. ಇವತ್ತು ನಾವು ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ಕೂಡ 8 ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ನಮ್ಮ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವತ್ತು ನಾವು ಇವತ್ತು ಪ್ರಶಸ್ತಿ ಪ್ರದಾನ ಮಾಡಿದ್ದೆವು. 14 ಜನ ಕವಿಗಳು ಇಡೀ ನಾಡಿನಾದ್ಯಂತ ಬೇರೆ ಬೇರೆ ಬೆಂಗಳೂರು, ಮಂಗಳೂರು, ಧಾರವಾಡ, ಕೊಪ್ಪಳ, ಗದಗ ಈ ಥರ ಎಲ್ಲ ಬೇರೆ ಬೇರೆ ಕಡೆಯಿಂದ ಇವತ್ತು ಚಾಮರಾಜನಗರದಲ್ಲಿ ಮೊದಲು ಮಾಡಿ ಸಾಹಿತಿಗಳು ಬಂದಿದ್ದಾರೆ ಮತ್ತು ಬಸವ ಸಂಸ್ಥಾನ ಹೇಳಿದ ಪೂಜ್ಯರು ಸತ್ಕರಿಸ್ತಾ ಇದ್ದಾರೆ. ತಮ್ಮ ಪ್ರೇರಣವನ್ನ ಧರ್ಮ ಕೈಂಕರ್ಯದ ಕ್ಷೇತ್ರದೊಂದಿಗೆ ಸಂಭ್ರಮಕ್ಕೆ ಸಾಕ್ಷಿಯಾಗಬಹುದು. ಬಸವ ಪುರಸ್ಕಾರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ
ಇವರಿಗೆ ರಾಜ್ಯ ಮಟ್ಟದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿ ನೀಡಿ ಸೌಖ್ಯ ಚಿಲುಮೆ ಕವನ ಸಂಕಲನ ಕೃತಿಗೆ 2024 ಸಾಲಿನ ಬಸವ ಪುರಸ್ಕಾರವನ್ನು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಶ್ರೀ ಮಹಿಪಾಲ ರೆಡ್ಡಿ ಮುನ್ನೂರು ಶ್ರೀ ಮಲ್ಲಿಕಾರ್ಜುನ ದಿವ್ಯಾನುಭೂತಿ ಕೃತಿಗೆ 2024 ಸಾಲಿನ ಬಸವ ಪುರಸ್ಕಾರವನ್ನು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಮುರ್ತುಜಾ ಬೇಗಂ ಕೊಡಗಲಿ ಶ್ರೀಮತಿ ಮುರ್ತುಜಾ ಬೇಗಂ ಕೊಡಗಲಿ ಅವರ ಮುಖವಾಡ ಧರಿಸುತ್ತೇನೆ ನಾನು ಕವನ ಸಂಕಲನ ಕೃತಿಗೆ 2024 ಸಾಲಿನ ಬಸವ ಪುರಸ್ಕಾರವನ್ನು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಶ್ರೀ ನೂರ್ ಅಹಮದ್ ನಾಗನೂರ್ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಲಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪುರಸ್ಕಾರವನ್ನು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಪ್ಪಾಳೆ ಮೂಲಕ ನಾವು ಕಲ್ಪಿಸಿದ ಅಭಿನಂದಿಸೋಣ. ಇನ್ನಷ್ಟು ಮತ್ತಷ್ಟು ಕೃತಿಗಳು ತಮ್ಮ ಬಲ್ಲಾರ ಕಿರುಚಿಂತನೆಗಳ ಮೂಲಕ ನಾಡಿನ ಕಾರ್ಯಕರ್ತರು ಬೆಳಗಿದೆ ಎಂದರ ಆದೇಶಿ ಒಂದು ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನ ಗೌರವ ಶರಣಾರ್ಥಿಗಳನ್ನ ಆಯ್ಯ ಸಸ್ತೋ ಕುಂಜಿ ಆಯ್ಯ ಸಸ್ತೋ ಕುಂಜಿ ಆಯ್ಯ
Let's go.